ನೋಡಿ 5 ಗಂಟೆಗಳಿಗೆ ಕಂಡಿದ್ದೀನಿ, ಮುಂದೆ ಕಾಣಿಸ್ತಾ ಇರ್ಬೋದು. 5 ಡಿಫ್ರೆಂಟ್ ಸೈಜು, 2 ಮಾತ್ರ ಒಂದೇ ಸೈಜ್ ಇರೋದು. ಈ 5 ಗಂಟೆಗಳಲ್ಲಿ ನಿಮಗೆ ತೋರಿಸ್ತೀನಿ. 5 ಗಂಟೆ ಒಳ್ಳೆ ಗಂಟೆನೆ, ಯಾವುದು ಇದ್ರೇನು ಕಳಪೆ ಗಂಟೆ ಇಲ್ಲ. ಸೈಜ್ ಮೇಲೆ ಸೌಂಡ್ ಅನ್ನೋದು ಬೇರೆ ಯಾವುದೇ ಆಯಿತು, ಶಬ್ದ ಬೇರೆ ಆಯಿತು, ಆ ನಾದ ಗಂಟೆಲಿ ಬರೋ ಒಂದು ನಾದ ವೇರಿ ಬದಲಾವಣೆ ಆದೇ ಆಯ್ತಿದ್ದೆ, ಅದನ್ನು ತೋರಿಸ್ತೀನಿ. ಮತ್ತು ಗಂಟೆ ತಗೊಳಕ್ ಹೋದ್ರೆ ಮುಖ್ಯವಾಗಿ ನೋಡಬೇಕಾಗಿರೋ ಅಂಶ ಏನು ಅಂತ ಅಂದರೆ, ಕಂಚಲ್ಲಿ ಮಾಡಿರಬೇಕು ಗಂಟೆ, ಹಿತ್ತಾಳೆ ಗಂಟೆ ಎಲ್ಲ ತಗೊಂಬಾರ್ದು. ಹಿತ್ತಾಳೆಯಲ್ಲೆಲ್ಲ ಗಂಟೆ ಮಾಡಿದ್ರೆ ಆ ನಾದನೇ ಬರಲ್ಲ, ಅದು ಅಂಥ ನಾದ. ಈ ಕಂಚಲ್ಲಿ ಮಾಡೋ ಗಂಟೆವಷ್ಟು ನಾದ ಹಿತ್ತಾಳೆಯಲ್ಲಿ ಬರಲ್ಲ. ಆದ್ದರಿಂದ ಪ್ಯೂರ್ ಕಂಚಲ್ಲಿ ಮಾಡಿರೋ ಗಂಟೆನ ತಗೋಬೇಕು. ಪ್ಯೂರ್ ಕಂಚಲ್ಲಿ ಮಾಡೋ ಗಂಟೆ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ, ಒಂದು ಗಂಟೆ ಬಿದೋದ್ರೆ ಒಡೆದೋಗುತ್ತೆ, ಕಂಚಿನ ಮೆಟ್ಲೆ ಕಂಚ ಅದೇ ಥರ ಕಂಚು. ಆದರೆ ಪ್ಯೂರ್ ಕಂಚಲ್ಲಿದ್ದರೆ ಒಳ್ಳೆ ನಾದ ಬರುತ್ತೆ, ಗಂಟೆಗೂ ಒಳ್ಳೆ ಗಂಟೆ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ತೀನಿ. ಫಸ್ಟ್ ಕ್ವಾಲಿಟಿ ಬಂದು ಫಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ಅದು ಕಂಚಲ್ಲೇ ಮಾಡಿದಾರ ಹಿತ್ತಾಳೆ ಗಂಟೆನಾ ಅಂತ ನೋಡಬೇಕು. ಕಂಚು ಗಂಟೆ ಹಿತ್ತಾಳೆ ಗಂಟೆ ಕೇಳಿ ತಿಳ್ಕೊಳ್ಬೋದು ಇಲ್ಲ ಅಂತಂದರೆ ಒಡೆಯ ಆ ಶಬ್ದದಲ್ಲಿ ಗೊತ್ತಾಗುತ್ತೆ. ಅದು ಶಬ್ದ ಎರಡನೇದು ಬಂದು ಎರಡನೇ ಕ್ವಾಲಿಟಿನ ಚೆಕ್ ಮಾಡಬೇಕು. 3ನೇ ಕ್ವಾಲಿಟಿ ಬಂದು ಒಳಗಡೆ ಒಂದು ಉಕ್ಸ್ ಬಂದಿರುತ್ತೆ, ಆ ಉಕ್ಸನ್ನು ತೋರಿಸ್ತೀನಿ. ಯಾವ ಥರ ಇದ್ದರೆ ಒಳ್ಳೆಯದು, ಬಾಳಿಕೆ ಜಾಸ್ತಿ ಬರುತ್ತೆ, ಲೈಫ್ ಜಾಸ್ತಿ ಇರುತ್ತೆ ಗಂಟೆದು ಅಂತ ಒಂದು ಅದು ಮೂರನ್ನು ನಿಮಗೆ ತೋರಿಸ್ತೀನಿ. ಮೊದಲು ಶಬ್ದ ತೋರಿಸ್ತೀನಿ, ನೋಡಿ ಶಬ್ದದಲ್ಲಿ ಪ್ಯೂರಿಟಿ ಗೊತ್ತಾಗ್ಬಿಡುತ್ತೆ. ಮೆಟ್ಲು ಪ್ಯೂರಿಟಿ
ನೋಡಿ ಹೇಳದ್ನಲ್ಲ, ಈ ಉಕ್ಸು, ಈ ಉಕ್ಸು ಒಳ್ಳೆ ದಪ್ಪಗೆ ಗಟ್ಟಿಗೆ ಬ್ರಾಸಲ್ಲೇ ಮಾಡಿರ್ಬೇಕು, ಮತ್ತು ಇದು ಅಷ್ಟೇ ಬ್ರಾಸಲ್ಲೇ ಹಾಕಿರ್ಬೇಕು. ಹಾಕಿದ್ರೆ ಒಳ್ಳೆ ಗಟ್ಟಿಗೆ ಇರ್ತಿದ್ದೆ, ಲೈಫ್ ಜಾಸ್ತಿ, ಬೇಗ ಸವಿಯಲ್ಲ. ಇದು ಕಾಣಿಸ್ತಾ ಇತ್ತಾ? ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ, ಈ ವಿಡಿಯೋ ನೋಡಿದ್ಮೇಲಾದ್ರೂ ಇನ್ನೂ ಏನು ತಪ್ಪೇ ಮಾಡಬೇಕು, ಮುಂಚೆ ಗೊತ್ತಿರ್ತಾರೆ ಮುಂದಿದೆ ಅಕಸ್ಮಾತು ಅಂತ ತಪ್ಪು ಮತ್ತೆ ಮಾಡಕ್ಕೆ ಹೋದ್ಮೇಲೆ ಈ ನಾನು ಹೇಳಿರೋ ಪಾಯಿಂಟ್ಸ್ಗಳೆಲ್ಲ ಕ್ಲೀನಾಗಿ ಅಲ್ಲಿ ಉಪಯೋಗಿಸಿ ಗಂಟೆ ನೋಡಿದ್ರು ಎಲ್ಲ ನೋಡಿ ಎಲ್ಲ ಕ್ವಾಲಿಟೀಸ್ಗಳು ಪರ್ಫೆಕ್ಟಾಗಿ ಇದೆ ಅಂತ ಅಂದರೆ ಅಮ್ಮ ತಗೋ ಸರಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು ಒಂದು ಶೇರ್ ಒಂದು ಲೈಕ್.